ನಮಸ್ಕಾರ, ಸುಪ್ರಭಾತಂ, ನಲ್ಬೆಳಗು. ನಮಸ್ಸವಿತ್ರೇ ಜಗದೇಕ ಚಕ್ಷುಷೆ ಜಗತ್ ಪ್ರಸೂತಿ ಸ್ಥಿತಿ ನಾಶ ಹೇತವೆ ತ್ರಯೀಮಯಾಯ ತ್ರಿಗುಣಾತ್ಮಧಾರಿಣೆ ವಿರಿಂಚಿ ನಾರಾಯಣ ಶಂಕರಾತ್ಮನೆ. ಅದ್ಭುತವಾದ ಸೂರ್ಯ ಮಂತ್ರದೊಂದಿಗೆ ಈ ದಿನದ ಸಂಚಿಕೆಯನ್ನು ಪ್ರಾರಂಭ ಮಾಡಿದ್ದೇವೆ. ಹೊಸತಿನ ಹೊಸ್ತಿಲಿನಲ್ಲಿರುವಂತಹ ನಾವು ಚೈತ್ರ ಮಾಸದ ಈ ದ್ವಿತೀಯ ದಿನದಲ್ಲಿ ನಿನ್ನೆಯ ಯುಗಾದಿ ಪರ್ವದ ಸವಿ ಸಂತಸವನ್ನು ಇನ್ನಷ್ಟು ಮತ್ತಷ್ಟು ಮೆಲುಕು ಹಾಕುವ ದಿನದಲ್ಲಿ ಇದ್ದೇವೆ. ಇಲ್ಲಿ ನಮಃ ಸವಿತ್ರೇ ಜಗದೇಕ ಚಕ್ಷುಷೆ, ಜಗತ್ತಿನ ಕಣ್ಣಾದ ನಮ್ಮ ಕವಿ ಕುವೆಂಪುರವರು ಹಾಗೆ ಕರೀತಾರೆ. ಮೂಡಿ ಬಾ ಮೂಡಿ ಬಾ, ನೇಸರನೆ ಮೂಡಿ ಬಾ, ಜಗದ ಕಣ್ಣೆ ಬಾಬಾ, ಜಗದ ಕಣ್ಣಂತ ಕರೀತಾರೆ. ಹಾಗೆ ಜಗದೇಕ ಚಕ್ಷುಷೆ ಜಗತ್ ಪ್ರಸೂತಿ ಸ್ಥಿತಿ ನಾಶ ಹೇತವೆ, ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳು ಎಲ್ಲವನ್ನು ಸಾಧ್ಯ ಮಾಡಿಸುವವನೇ ತ್ರಯೀಮಯಾಯ, ಮೂರು ರೂಪಗಳ ಸಂಗತ ರೂಪನೇ ತ್ರಿಗುಣಾತ್ಮಧಾರಿಣೇ, ತ್ರಿಗುಣಗಳನ್ನೂ ಧಾರಣೆ ಮಾಡಿಕೊಂಡಿರುವವನೇ ವಿರಿಂಚಿ ಅಂದರೆ ಬ್ರಹ್ಮ, ನಾರಾಯಣ ಅಂದರೆ ವಿಷ್ಣು, ಶಂಕರ ಅಂದರೆ ಶಿವ. ಆತ್ಮನೇ ಈ ವಿರಿಂಚಿ ನಾರಾಯಣ ಶಂಕರರ ಬ್ರಹ್ಮ ವಿಷ್ಣು ಮಹೇಶ್ವರರ ಗುಣಗಳನ್ನು ಒಂದು ರೂಪದಲ್ಲಿ ಏಕೀಕೃತ ರೂಪದಲ್ಲಿ ಹೊಂದಿದವನೇ ಜಗದ ಕಣ್ಣೇ, ಮುಗಿಲ ಮುತ್ತೇ, ಸೂರ್ಯದೇವನೇ ನಿನಗೆ ಕೋಟಿ ಕೋಟಿ ನಮಸ್ಕಾರಗಳು ಎನ್ನುತ್ತಾ ಆ ಸ್ವಾಮಿ ಸೂರ್ಯನಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ ಈ ಉತ್ತಮ ಕಥೆಗೆ ನಾವು ಅಡಿ ಇಡ್ತಾ ಇದ್ದೇವೆ. ಏಕೆ ಸೂರ್ಯನ ಒಂದು ಶ್ಲೋಕವನ್ನೇ ಹೇಳಬೇಕಾಯಿತು ಅನ್ನೋದಾದರೆ, ಸೂರ್ಯ ಜ್ಞಾನವನ್ನು ಬೆಳಗುವಂಥವ. ಆ ಜ್ಞಾನಕ್ಕಾಗಿ ಪ್ರಾರ್ಥನೆ ಮಾಡಿದವರು ಅನೇಕಾನೇಕ ಋಷಿ ಮುನಿಗಳು. ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿಯ ಸ್ವಾರಸ್ಯವನ್ನು ನಾವು ನೋಡುತ್ತೇವೆ. ಕೆಲವೊಂದು ಪಾಠಾಂತರಗಳಲ್ಲಿ ಈತನನ್ನು ಮನುಷ್ಯ ಎನ್ನುವುದಾಗಿ ಕರೆಯಲಾಗಿದೆ, ಕೆಲವು ಪಾಠಾಂತರಗಳಲ್ಲಿ ಇವನೊಬ್ಬ ಋಷಿ ಎನ್ನುವುದಾಗಿ ಹೇಳಿದ್ದಾರೆ, ಮತ್ತೆ ಕೆಲವು ಪಾಠಾಂತರಗಳಲ್ಲಿ ಇವನೊಬ್ಬ ದೇವತೆ ಎಂದಿದ್ದಾರೆ. ಇವನು ದೇವತೆಯಾಗಲಿ ಋಷಿಯಾಗಲಿ ಮಾನವನಾಗಲಿ ಅಂತೂ ಒಬ್ಬ ಶ್ರೇಷ್ಠ ಜೀವಿ ಅನ್ನೋದನ್ನಂತೂ ನಾವು ಮನಗಾಣಬೇಕು. ವಿಭೂವಸನ ಮಗನೀತ ಎನ್ನುವುದಾಗಿ ನಮಗೆ ಶಾಸ್ತ್ರಾದಿಗಳು ತಿಳಿಸುತ್ತವೆ. ಹಾಗಾದರೆ ಇವನಾರಿರಬೇಕು? ಇಷ್ಟೆಲ್ಲ ವಿಚಾರಗಳನ್ನು ಇವನ ಬಗ್ಗೆ ಮಾತಾಡ್ತಾ ಇದ್ದೇವಲ್ಲ, ಈತನಾರು ಅಂದರೆ ಇವನನ್ನು ತ್ರಿತ ಎನ್ನುವ ಹೆಸರಿನಲ್ಲಿ ಋಗ್ವೇದ ಕರೆದಿದೆ. ಈ ಕಥೆ ಋಗ್ವೇದದ ಒಂದು ಸುಂದರ ಕಥೆ. ಸಾಯಣಾಚಾರ್ಯರು ಏಕತ, ದ್ವಿತ, ತ್ರಿತ ಈ ಮೂವರು ಬಂಧುಗಳು ಎನ್ನುವುದನ್ನು ತಮ್ಮ ಭಾಷ್ಯದಲ್ಲಿ ಹೇಳಿರ್ತಾರೆ. ಆದರೆ ಈ ತ್ರಿತ ಎಲ್ಲಿ ವಾಸ ಮಾಡಿದ್ದಾನೆ ಅನ್ನೋ ವಿಚಾರ ನಮಗೆ ತಿಳಿದು ಬಂದಿಲ್ಲ. ಅವಸ್ಥಾ ಗ್ರಂಥದಲ್ಲಿ ಧೃತ ತ್ರಿತದ ಅವಭ್ರಂಶವಾಗಿರಬಹುದು, ಅಪಭ್ರಂಶವಾಗಿರಬಹುದು, ಈತ ಒಬ್ಬ ಮನುಷ್ಯನೇ ಇರಬಹುದು ಇತ್ಯಾದಿಯಾಗಿ ನೋಡುತ್ತೇವೆ. ಪಾರ್ಸಿ ಧರ್ಮದಲ್ಲಿ ಬರುವಂತಹ ಹಲವು ಅಪಭ್ರಂಶಗಳಂತೆ ಇವನಿಗೆ ಅಪಭ್ರಂಶವಾದ ನಾಮ ಬಂದಿರಬಹುದು. ದೇಹಧಾರಿ ಮನುಷ್ಯನಿಗೆ ಹ ಓಮ ಅಥವಾ ಸೋಮ ಎನ್ನುವ ಹೆಸರು ಬಂದಿರಬಹುದು ಎನ್ನುವುದಾಗಿ ನೋಡುತ್ತೇವೆ. ತ್ರಿತ ಶಬ್ದ ಯುನಾನಿ, ತ್ರಿಸೋಸ ಮುಂತಾದ ಶಬ್ದಗಳಿಗೆ ಸಮಾನಾರ್ಥಕವಾಗಿದೆ ಅನ್ನೋದನ್ನು ನಾವಿಲ್ಲಿ ತಿಳಿದುಕೊಳ್ಳಬಹುದೇನು. ಅಂದರೆ ಒಟ್ಟಿನಲ್ಲಿ ಯಾವುದೇ ಬಗೆಯಾಗಲಿ ಇವನೊಬ್ಬ ಮಾನವನಾಗಿ ಹುಟ್ಟಿ ಋಷಿಯಂತೆ ತಪಶ್ಚರ್ಯ ಮಾಡಿ ದೈವತ್ವಕ್ಕೇರಿದವನು ಅನ್ನೋ ವಿಚಾರವನ್ನು ತಿಳಿದುಕೊಳ್ಳೋಣ. ಈ ತ್ರಿತನ ಬಾಳಿನಲ್ಲಿ ಒಂದು ಮಹತ್ ಉತ್ಕರ್ಷೆಯ ಒಂದು ಸ್ವಾರಸ್ಯಕರ ಘಟನೆ ನಡೆಯಿತು. ಅದನ್ನು ಕುರಿತಾಗಿ ಈ ಕಥಾಸಾರ. ಒಂದೊಮ್ಮೆ ತ್ರಿತ ಜೋರಾಗಿ ಕಿರುಚುತ್ತಿದ್ದಾನೆ, ಕಂಠ ಶೋಷಣೆಯಾಗುವವರೆಗೂ ಜೋರಾಗಿ ದನಿ ಎತ್ತಿ ಅರಚಿದ್ದಾನೆ. ಅಯ್ಯೋ ಅಯ್ಯೋ, ಏನಿದು ಪಾಪ ಕಾರ್ಯವನ್ನು ಮಾಡುತ್ತಾ ಇದ್ದೀರಿ, ಏನು ಮಾಡುತ್ತಿದ್ದೀರಿ ತಾವೆಲ್ಲ, ಹೀಗೆಲ್ಲ ಕಿರುಚುತ್ತಿದ್ದಾನೆ ತ್ರಿತ. ಎತ್ತ ನೋಡಿ ತಿಳಿಯಿತೇನು,
ಗೋಶಾಲೆಯತ್ತ ನೋಡಿ ಕಿರಿಚ್ತಾ ಇದ್ದಾನೆ. ಈತನ ನಿಕಟ ಬಂಧು ಸಾಲಾವೃಕಿ ಎನ್ನುವಂತಹವನು. ಈ ಹೆಸರುಗಳನ್ನು ನೋಡಿ, ನಾವು ನವೀನ ಕಾಲಕ್ಕೆ ಎನ್ನುವುದಾಗಿ ಅದೆಷ್ಟೋ ಹೆಸರುಗಳನ್ನು ನೋಡುತ್ತೇವೆ, ಆದರೆ ವೇದ ಪ್ರಣೀತವಾದ ಈ ಹೆಸರುಗಳನ್ನು ನೋಡಿ. ಸಾಲಾವೃಕಿ ಅನ್ನುವವನು ಇವನ ಒಬ್ಬ ನಿಕಟ ಬಂಧು. ಆತನ ನಿರ್ದಯಿ ಪುತ್ರರೇನು ಮಾಡ್ತಾ ಇದ್ದಾರಪ್ಪ ಅಂದರೆ, ಗೋಶಾಲೆಯಲ್ಲಿ ಇರಬಹುದಾದ ಗೋವುಗಳನ್ನೆಲ್ಲ ಹಿಂಸೆ ಮಾಡುತ್ತಾ ಇದ್ದಾರೆ. ಏಕಾಗಿ ಮಾಡುತ್ತಾ ಇದ್ದಾರೆ ಅಂದರೆ, ತ್ರಿತನ ಮೇಲೆ ಆಕ್ರಮಣ ಮಾಡಬೇಕು. ಆಕ್ರಮಣ ಮಾಡಬೇಕಾದ್ರೆ ಮೊದಲಿಗೇನು ಮಾಡುತ್ತಾರೆ, ನಮ್ಮದು ಅಥವಾ ನಮ್ಮವರು ಅವರ ಮೇಲೆ ಆಕ್ರಮಣ ಮಾಡಿಬಿಡ್ತಾರೆ. ಕೊನೆಯಲ್ಲಿ ನಮ್ಮವರೆಗೆ ಬರುವಂಥದ್ದು ಶತ್ರುಗಳು. ಬಂಧುವಾಗಿದ್ದರೂ ಕೂಡ ಸಾಲಾವೃಕಿಯ ಪುತ್ರರು ಈತನನ್ನು ವಶಪಡಿಸಿಕೊಂಡು ಬಿಡಬೇಕು, ಆಕ್ರಮಣ ಮಾಡಿಕೊಂಡು ಬಿಡಬೇಕು ಅಂದುಕೊಂಡು ಗೋಶಾಲೆಯಲ್ಲಿ ಇರಬಹುದಾದ ಗೋವುಗಳನ್ನೆಲ್ಲ ಹಿಂಸಿಸ್ತಾ ಇದ್ದಾರೆ. ಈತನು ಕೂಗುತ್ತಿದ್ದಾನೆ, ಅಯ್ಯೋ ನಿರ್ದಯಿ ಮಾನವರೇ, ಏಕಾಗಿ ಗೋವುಗಳನ್ನು ಹಿಂಸೆ ಮಾಡುತ್ತಾ ಇದ್ದೀರಿ, ದಯವಿಟ್ಟು ಬಿಟ್ಟು ಬಿಡಿ. ಅವರೆಲ್ಲ ಜೋರಾಗಿ ವಿಕಟಾಟ್ಟಹಾಸ ಮಾಡುತ್ತಾ ಹೇಳ್ತಾ ಇದ್ದಾರೆ, ಓಹೋ ಗೋವುಗಳನ್ನು ಮಾತ್ರ ಹಿಂಸಿಸಬಾರದು ಅಂತಲೋ ನಿಮ್ಮ ಮಾತಿನ ಅರ್ಥ? ಆಗಲಾಗಲಿ, ನಿಮ್ಮನ್ನೂ ಸ್ವಲ್ಪ ಹಿಂಸೆ ಮಾಡೋಣ ಅನ್ನುವುದಾಗಿ ಹೇಳಿ ಅವನೊಡನೆಯೂ ಬಂದು ಅವನ ಬಳಿಯಲ್ಲಿ ಬಂದು ಹಲವು ರೀತಿಗಳ ಚಿತ್ರಹಿಂಸೆಯನ್ನು ಕೊಡ್ತಾ ಇದ್ದಾರೆ. ಈ ಚಿತ್ರಹಿಂಸೆಗಳ ವರ್ಣನೆಯನ್ನು ಮಾಡಿಬಿಟ್ರೆ ಬಹುಶಃ ಬೆಳಗು ಅಷ್ಟು ಶುಭಪ್ರದವಲ್ಲವೇನೋ. ಈ ಅಪಾರವಾದ ನೋವಿನಿಂದ, ಚಿತ್ರಹಿಂಸೆಯಿಂದ ತಪ್ಪಿಸಿಕೊಳ್ಳಬೇಕು ಎನ್ನುವುದಾಗಿ ರಕ್ಷಣೆಗಾಗಿ ಈತ ಕೂಗಿಕೊಳ್ಳುತ್ತಾ ಇದ್ದಾನೆ. ತ್ರಿತ ಜೋರಾಗಿ ಕೂಗುತ್ತಾ ಇದ್ದಾನೆ, ಅಯ್ಯೋ ಯಾರಾದರೂ ರಕ್ಷಿಸಿ ರಕ್ಷಿಸಿ. ಅದು ನಿರ್ಜನವಾದ ಪ್ರದೇಶವಾಗಿ ಬಿಟ್ಟಿದೆ. ಶತ್ರುಗಳನ್ನು ಹೊರತುಪಡಿಸಿದರೆ ಈತನವರು ಅನ್ನುವರು ಯಾರೂ ಇಲ್ಲ. ಪಾಪ ಅವನ ಕೂಗು ಅಲ್ಲಿಯೇ ಹೊರಗಿನ ಆ ಒಂದು ನಿರ್ವಾತಕ್ಕೆ ತಲುಪಿ ಮತ್ತಲ್ಲೇ ಲೀನವಾಗಿ ಹೋಗಿಬಿಟ್ಟಿದೆ. ಗಾಳಿಯು ಆಡದಷ್ಟು ನಿರ್ವಾತ ನಿರ್ಜನ ಪ್ರದೇಶವದು. ಈತನ ಕೂಗೆಲ್ಲವೂ ಅಲ್ಲಿಯ ನಶ್ವರತೆಯಲ್ಲಿ ಕರಗಿಯೇ ಹೋಗಿಬಿಟ್ಟಿದೆ. ಯಾವ ಕಡೆಗಳಲ್ಲೂ ಯಾರೊಬ್ಬರೂ ದೊರೆಯುತ್ತಾ ಇಲ್ಲ. ಆತ ಮತ್ತೆ ಮತ್ತೆ ಕಿರುಚುತ್ತಿದ್ದಾನೆ, ಅಯ್ಯ ನನ್ನನ್ನೇನು ಮಾಡಿದರೂ ಪರವಾಗಿಲ್ಲ, ಗೋವುಗಳನ್ನು ಬಿಟ್ಟು ಬಿಡರಯ್ಯ, ಅವುಗಳನ್ನು ಹಿಂಸಿಸಬೇಡಿ ಎನ್ನುವುದಾಗಿ. ಆ ಸಾಲಾವೃಕಿಗಳು ಈತ ಒಂದು ಸಾರಿ ಕೂಗಿದರೆ ಇನ್ನಷ್ಟು ಅವರ ಉತ್ಸಾಹ ಹೆಚ್ಚಾದಂತೆ ಅವರೆಲ್ಲರೂ ದ್ವಿಗುಣಿತ ತ್ರಿಗುಣಿತ ಉತ್ಸಾಹದಿಂದ ಇನ್ನಷ್ಟು ಮತ್ತಷ್ಟು ಪೆಟ್ಟುಗಳನ್ನು ಆ ಪಾಪ ಅಸಹಾಯಕವಾದ ಗೋವುಗಳ ಮೈ ಮೇಲೆ ಬಾರಿಸುತ್ತಿದ್ದಾರೆ. ಎಲ್ಲ ಗೋವುಗಳನ್ನು ಹೊಡೆದು ಹೊಡೆದು ಒಂದೆಡೆಯಲ್ಲಿ ಸೇರಿಸ್ತಾ ಅವುಗಳನ್ನು ಓಡಿಸಿಕೊಂಡು ಇವರು ಯಾವುದೋ ಉಮೇದು ಮೈಯಲ್ಲಿ ಹೊತ್ತಿದಂತೆ ಅವುಗಳನ್ನು ಓಡಿಸಿಕೊಂಡು ಹೋಗುತ್ತಾ ಇದ್ದಾರೆ. ತಮ್ಮ ವಶಕ್ಕೆ ಅವುಗಳನ್ನು ಪಡೆದುಕೊಳ್ಳಲಿಕ್ಕೆ ಹೋಗುತ್ತಿದ್ದವೆ. ಇಷ್ಟು ಕಾಲ ಪ್ರೀತಿಯಿಂದ ಸಾಕಿದ್ದಾನೆ ತ್ರಿತ ಗೋವುಗಳನ್ನು. ಹಾಗಾಗಿ ಗೋವುಗಳು ಮುಂದೆ ಓಡಲೇಬೇಕಾದ ಅನಿವಾರ್ಯತೆ. ಈತ ಹೊಡೆಯುತ್ತಿದ್ದಾರಲ್ಲ ಸಾಲಾವೃಕಿಗಳು, ಮುಂದಕ್ಕೆ ಹೋಗಲೇಬೇಕಾದ ಅನಿವಾರ್ಯತೆ. ಆದರೆ ಸಾಕಿದವನನ್ನು, ತ್ರಿತನನ್ನು ಮತ್ತೆ ಮತ್ತೆ ತಿರುಗಿ ನೋಡುತ್ತಿವೆ. ಅಬ್ಬಾ ಕಂಗಳಲ್ಲಿದ್ದಂತಹ ಅಸಹಾಯಕತೆಯನ್ನು ನೋಡಿ ತ್ರಿತ ಕರಗಿ ಹೋಗಿದ್ದಾನೆ. ಅಯ್ಯೋ ನನ್ನ ವ್ಯರ್ಥ ಜನ್ಮವೇ, ಈ ಮೂಕ ಪ್ರಾಣಿಗಳ ವೇದನೆಯನ್ನು ನಾನು ನೋಡಲಾಗುತ್ತಿಲ್ಲ, ಅವುಗಳ ಕಣ್ಣಿನಲ್ಲಿ ಕವಿದಿರುವಂತಹ ಕರಿ ಛಾಯೆಯನ್ನು, ನೋವಿನ ಆ ಒಂದು ಆರ್ತತೆಯನ್ನು ಕಂಡು ತ್ರಿತ ತೀವ್ರವಾಗಿ ಬಳಲುತ್ತಿದ್ದಾನೆ, ಸಂಕಟ ಪಡುತ್ತಿದ್ದಾನೆ. ಗೋವುಗಳು ಆತನನ್ನು ಬಿಟ್ಟು ಹೋಗಲಾರದೆ ಎರಡು ಹೆಜ್ಜೆ ಮುಂದಕ್ಕೆ ಹೋದರೆ ನಾಲ್ಕು ಹೆಜ್ಜೆ ಹಿಂದಕ್ಕೆ ಬರುತ್ತಿವೆ. ಪುನಃ ಪುನಃ ಆತನೆಡೆಗೆ ಬರುವ ಪ್ರಯತ್ನ ಮಾಡುತ್ತಿವೆ. ಆದರೇನು ಮಾಡೋದು, ನಿರ್ದಯಿಗಳು ಮತ್ತಷ್ಟು ಮಗದಷ್ಟು ಹೊಡೆಯುತ್ತಿದ್ದಾರೆ. ಮೈನ ತುಂಬೆಲ್ಲ ಬಾಸುಂಡೆಗಳು ಬಂದುಬಿಟ್ಟಿವೆ. ಹಸುಗಳು ಮತ್ತಾವ ದಿಕ್ಕುಗಾಣದೆ ಅತ್ತ ಮುಂದಕ್ಕೆ ಮುಂದಕ್ಕೆ ಓಡುತ್ತಿದ್ದಾವೆ. ಹಿಂಸೆಯ ಭಯದಿಂದ ಗೋವುಗಳೆಲ್ಲ ನಡುಗಿ ಅದರಿ ಹೋಗುತ್ತಿವೆ. ಓಡುವ ಪ್ರಯತ್ನ ಮಾಡುತ್ತಿದ್ದರೆ ನಾಲ್ಕೂ ಕಡೆಗಳಿಂದ ಅವುಗಳನ್ನು ಆಕ್ರಮಣ ಮಾಡಿಕೊಂಡು
ನಿರ್ದಯೆಯಿಂದ ಚೆನ್ನಾಗಿ ಥಳಿಸುತ್ತಿದ್ದಾರೆ. ದಿಕ್ಕುಗಾಣದ ಗೋವುಗಳು ಬಾಲಗಳನ್ನೆತ್ತಿ ಆಕಾಶ ಮಾರ್ಗಕ್ಕೆ ಹಾರಲಿಕ್ಕೆ ಪ್ರಯತ್ನ ಮಾಡುತ್ತಿದ್ದಾವೆ. ಹಾಗೆ ಚಂಗನೆ ನೆಗೆಯುತ್ತಿದ್ದ ಗೋವುಗಳು ನೋವು ತಾಳಲಾರದೆ ಎಗರೆಗರಿ ಅವು ಮುಗಿಲಿಗೆ ತಾಕಿ ಬೀಳುತ್ತಿವೆಯೇನೋ. ಹಾಗೆ ಹಾರುವಾಗ ಗೋಧೂಳಿ ಅಂತ ಹೇಳ್ತೇವಲ್ಲ, ಹಸುವಿನ ಗೊರಸಿನಿಂದ ಬಂದಂತಹ ಧೂಳು ಮುಗಿಲು ಮುಟ್ಟುತ್ತಾ ಇದೆ, ಎಲ್ಲ ಕಡೆಯಲ್ಲಿ ವಿಪ್ಲವವಾಗುತ್ತಾ ಇದೆ. ಈ ಕೋಲಾಹಲದಲ್ಲಿ ಅತ್ಯಂತ ಶಾಂತನೂ ಸರಳ ಹೃದಯವೂ ಆದಂತಹ ತ್ರಿತನಿಗೆ ಏನೂ ತೋಚುತ್ತಿಲ್ಲ. ಅವುಗಳ ಹಿಂಸೆಯನ್ನು ತಪ್ಪಿಸಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಕೂಡ ಈತನಿಗೆ ಸಾಧ್ಯವಿಲ್ಲ. ಅಷ್ಟರ ಮಟ್ಟಕ್ಕೆ ಅವನ ಕೈಕಾಲುಗಳನ್ನು ಬಂಧಿಸಿ ಅವನನ್ನು ಹಿಂಸಿಸಿಬಿಟ್ಟಿದ್ದಾರೆ. ಹಾಗಾಗಿ ಏನೂ ಮಾಡಲಾಗದೆ ಅಳುತ್ತಲೇ ಅಲ್ಲಿ ಕುಳಿತಿದ್ದಾನೆ. ಆ ಸಾಲಾವೃಕ್ಕಿಗಳನ್ನು ಕುರಿತು ಈತ ಮತ್ತೆ ಅಂಗಲಾಚಿ ಬೇಡುತ್ತ ಹೇಳುತ್ತಿದ್ದಾನೆ, ಸಾಲಾವೃಕ್ಕಿಗಳೇ ಸ್ವಲ್ಪ ನನ್ನ ಮಾತನ್ನು ಕೇಳಿ, ನಿಮಗೇನಾದರೂ ಸಿಟ್ಟು ಕೋಪಗಳಿದ್ದಲ್ಲಿ ನನ್ನ ಮೇಲೆ ತೀರಿಸಿಕೊಳ್ಳಿ. ಪಾಪ ಏನೂ ಅರಿಯದ ಮೂಕ ಪ್ರಾಣಿಗಳನ್ನೇಕೆ ಹಿಂಸಿಸುತ್ತಿದ್ದೀವಿ, ಹಿಂಸೆ ಮಾಡುತ್ತಿದ್ದೀರಿ? ಇವುಗಳು ನಿಮಗೆ ಕೊಟ್ಟ ತೊಂದರೆಯಾದರೂ ಏನು? ಈ ಗೋವುಗಳಿಂದ ನಿಮಗಾದ ತೊಂದರೆಯಾದರೂ ಏನು? ಆತ್ಮೀಯರೇ, ಇಟ್ಟರೆ ಬೆರಣಿಯಾದೆ ತಟ್ಟಿದರೆ ಸರಗಣಿಯಾದೆ, ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಬೆರಣಿಯಾದೆ, ನೀನಾರಿಗಾದೆಯೋ ಹುಲು ಮಾನವ. ಅದರ ಉಚ್ಛಿಷ್ಟವೂ ಮಲವೂ ಕೂಡ ನಮಗೆ ಪರಮ ಪವಿತ್ರವಲ್ಲವೇ? ಗೋಮೂತ್ರ ಗೋಮಯಗಳೂ ಕೂಡ ನಮ್ಮ ಆರೋಗ್ಯ ಸುಧಾರಕಗಳಲ್ಲವೇ? ಅಂದಮೇಲೆ ಗೋವಿನ ಪ್ರತಿಯೊಂದು ಕಣ ಕಣದಲ್ಲೂ ಪರೋಪಕಾರ ತುಂಬಿರುವಾಗ ಅವುಗಳಿಗೇಕಿಷ್ಟೊಂದು ಚಿತ್ರಹಿಂಸೆ? ಅವು ನಿಮಗೇನು ಕೆಡುಕು ಮಾಡಿದ್ದವು ಎನ್ನುವುದಾಗಿ ಕೇಳಿ ಕೈಜೋಡಿಸಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಿದ್ದಾರೆ. ಕ್ರೂರಿಗಳಾದ ಆ ಸಾಲಾವೃಕ್ಕಿಗಳು ತ್ರಿತನ ಮಾತನ್ನು ಎಳ್ಳಷ್ಟೂ ಕಿವಿಯ ಮೇಲೆ ಹಾಕಿಕೊಂಡಿಲ್ಲ. ಕಟ್ಟಿದ ಕೈಕಾಲುಗಳಲ್ಲೇ ತೆವಳುತ್ತ ನುಸುಳುತ್ತ ಗೋವುಗಳ ಬಳಿ ಹೋಗಲಿಕ್ಕೆ ತ್ರಿತ ಪ್ರಯತ್ನ ಮಾಡುತ್ತಿದ್ದ. ಅತ್ತ ಹೋಗಿ ಅಲ್ಲಿ ದೊರೆಯಬಹುದಾದ ತನ್ನ ಕೈಯ ಭಾಗದಲ್ಲಿ ಕಣಕೈ ಮೊಣಕೈಗಳಿಂದ ಆ ಗೋಗಳ ಬಡಕಲು ಶರೀರಗಳ ಮೇಲೆ ಬಿದ್ದ ಬಾಸುಂಡೆಗಳನ್ನು ಸವರುತ್ತಿದ್ದಾನೆ. ದುಃಖಿಸುತ್ತಿದ್ದ ಹಸುಗಳು ಏನೋ ದೊಡ್ಡದಾದ ಔಷಧವನ್ನು ಹಚ್ಚಿದ ರೀತಿಯಲ್ಲಿ ಪಾಪ ಈತ ಮುಟ್ಟಿದ ಕೂಡಲೇ ಔಷಧವನ್ನು ಹಚ್ಚಿದ ತರದಲ್ಲಿ ತ್ರಿತನನ್ನ ಕರುಣೆಯಿಂದ ದೀನತೆಯಿಂದ ನೋಡುತ್ತಿದ್ದಾವೆ. ಸಾಲಾವೃಕ್ಕಿಗಳು ಮತ್ತೆ ಮತ್ತೆ ಹೊಡೆಯುತ್ತಿದ್ದಾಗ ಗೋವುಗಳೆಲ್ಲ ಹೆದರಿ ತಪ್ಪಿಸಿಕೊಂಡು ಓಡಿಬಂದು ಈತನ ಸುತ್ತಲೂ ಸುತ್ತುವರೆಯುತ್ತಿವೆ. ಈ ಹಸುಗಳನ್ನು ಏನೇ ಕಾರಣಕ್ಕೂ ಬಿಡುವುದಿಲ್ಲ ಎನ್ನುವುದಾಗಿ ದರೋಡೆಕೋರರು ಹೇಳುತ್ತಾ ಅವರೆಲ್ಲ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಎಷ್ಟೇ ಹೊಡೆದರೂ ಕೂಡ ಮರಳಿ ಮರಳಿ ತ್ರಿತನ ಬಳಿಯೇ ಬರ್ತಾ ಇವೆ ಹಸುಗಳು. ಮೊದಲೇ ಕಠಿಣ ಹೃದಯಗಳವರು, ಕಲ್ಲೆದೆಯವರು, ಅವರೆಲ್ಲ ನಿರ್ಧಾರ ಮಾಡಿದ್ದಾರೆ. ಓಹೋ, ಈ ಹಸುಗಳನ್ನು ನಮ್ಮದಾಗಿಸಿಕೊಳ್ಳಬೇಕು ಅಂದರೆ ಮೊದಲಿಗೆ ಇವನನ್ನು ಮತ್ತು ಹಸುಗಳನ್ನು ಸಾಕಷ್ಟು ದೂರ ಮಾಡಿಬಿಡಬೇಕು, ಬೇರ್ಪಡಿಸಿಬಿಡಬೇಕು ಎಂದುಕೊಂಡು ಹಸುಗಳು ಈತ ಬಿಟ್ಟರೂ ಅವುಗಳು ಇವನನ್ನು ಬಿಡೋದಿಲ್ಲ. ಹಾಗಾಗಿ ಬೇರ್ಪಡಿಸಿ ಅವರುಗಳನ್ನು, ಹಸುವನ್ನು ಮತ್ತು ತ್ರಿತನನ್ನು ಎನ್ನುವುದಾಗಿ ಹೇಳಿಬಿಟ್ಟಿದ್ದರು. ಬಲಾತ್ಕಾರ ಮಾಡುತ್ತಾ ಅತ್ಯಂತ ಬಲವಂತವಾಗಿ ಆ ತ್ರಿತನನ್ನು ಮತ್ತಷ್ಟು ದಂಡ ಬೇಡಿಗಳಲ್ಲಿ ಅವರೆಲ್ಲರೂ ಕಟ್ಟಿ ಕ್ರೂರಿಗಳಾಗಿ ಲೋಭಿಗಳಾಗಿ ಕೆಟ್ಟ ಪ್ರವೃತ್ತಿಯ ದರೋಡೆಕಾರರಾಗಿ ಅಲ್ಲಿ ಅಟ್ಟಹಾಸದಲ್ಲಿ ಮೆರೆಯುತ್ತಾ ಇದ್ದಾರೆ. ಹಸುಗಳೆಲ್ಲವೂ ಕೂಡ ಈಗ ಇನ್ನೂ ಹೆಚ್ಚಿನ ನೋವನ್ನು ಪಡ್ತಾ ಇದ್ದಾವಂತೆ. ಕಾರಣ, ತಮ್ಮನ್ನು ಸಾಕಿ ಸಲಹುತ್ತಿದ್ದಂತಹ, ತಮ್ಮ ರಕ್ಷಣೆ ಮಾಡುತ್ತಾ ಇದ್ದಂತಹ ಈತನನ್ನು ಅವರು ಹಿಡಿದುಕೊಂಡು ಹೋಗಿ ಇನ್ನಷ್ಟು ಮತ್ತಷ್ಟು ದೂರಕ್ಕೆ ಕರೆದುಕೊಂಡು ಹೋಗ್ತಿದ್ದಾರೆ. ಅವರ ಪಾಲಕನನ್ನು ಹಿಂಸೆ ಮಾಡಿದ್ದನ್ನು ಈ ಹಸುಗಳು ತಡೆದುಕೊಳ್ಳುತ್ತಾ ಇಲ್ಲ, ಅವು ಜೋರು ಜೋರಾಗಿ ಕಿರುಚುತ್ತಾ ನೆಗೆಯುತ್ತಿದ್ದಾವೆ. ಮತ್ತಷ್ಟು ಹೊಡೆತಗಳನ್ನು ತಿಂದಿದ್ದಾವೆ. ಪಾಪ ಚೆಲ್ಲಾಪಿಲ್ಲಿಯಾಗಿ ಓಡಿ ಓಡಿ ಹೋಗಿಬಿಟ್ಟಿದ್ದಾರೆ. ಸಾಲಾವೃಕ್ಕಿಗಳು
ಬಲವಂತವಾಗಿ ಅವುಗಳನ್ನೆಲ್ಲ ಎಳೆದುಕೊಂಡು ಬಂದು ಮತ್ತೆ ಒಂದೆಡೆ ಕೂಡಿ ಹಾಕುತ್ತಾ ಇದ್ದಾರೆ. ತ್ರಿತನಿಗಾದರೂ ಅವರಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡುವ ಮನಸ್ಸೂ ಆಗಲಿಲ್ಲ, ಆತನಿಗೆ ಸಾಧ್ಯವೂ ಆಗಲಿಲ್ಲ. ಹೀಗೆ ಎಳೆದುಕೊಂಡು ಬಂದು ಅವನೊಬ್ಬನನ್ನೇ ಬೇರ್ಪಡಿಸಿಬಿಟ್ಟಿದ್ದಾರೆ. ಆತ ಏಕಾಂಗಿಯಾಗಿದ್ದಾನೆ. ದರೋಡೆಕೋರರು ನೋಡಿದರೆ ನೂರಾರು ಸಂಖ್ಯೆಯಲ್ಲಿದ್ದಾರೆ. ಅವರ ಬಂಧನದಲ್ಲಿ ಈತ ಮಿಸುಕಾಡಲೂ ಸಾಧ್ಯವಾಗದ ಬಂಧಿಯಾಗಿ ಅಲ್ಲಿ ಕದಲದೆ ನಿಂತು ಬಿಟ್ಟಿದ್ದಾನೆ. ಎಂತಹ ಘೋರ ಪರಿಸ್ಥಿತಿ, ಪಾಪ ಅಲ್ಲಿಯೇ ನಿಂತಿದ್ದಾನೆ. ತ್ರಿತ ಗೋವುಗಳಿಗಾದ ಹಿಂಸೆಯನ್ನು ಮತ್ತೆ ಮತ್ತೆ ನೆನೆಸಿಕೊಂಡು ಅತಿಯಾಗಿ ರೋಧನೆ ಮಾಡುತ್ತಿದ್ದಾನೆ. ಧಾರಾಕಾರವಾಗಿ ಅಶ್ರುಪಾತವಾಗುತ್ತಾ ಇದೆ. ಕಣ್ಣೀರ ಕೋಡಿಯೇ ಹರಿದು ಹೋಗುತ್ತಾ ಇದೆ. ಒಡೆಯನ ಅಸಹಾಯಕತೆಯನ್ನು ದೂರದಿಂದಲೇ ಪರಿವೀಕ್ಷಿಸುತ್ತಿದ್ದ ಆ ಗೋಮಾತೆಯರು ಕೂಡ ಜೋರಾಗಿ ಅಳುತ್ತಿದ್ದಾವೆ. ಪಾಪ, ಏನು ಮಾಡಿದರೂ, ಹಾಲೆರೆದು ಸಾಕಿದರೂ ಈ ಮನುಷ್ಯರಿಗೆ ಕೆಟ್ಟ ಬುದ್ಧಿ ಹೋಗೋದಿಲ್ಲವಲ್ಲ. ತನ್ನ ಶರೀರವನ್ನು ರಕ್ತ ಮಾಂಸಗಳನ್ನು ಹಿಂಡಿ ತೆಗೆಯುವ ಹಾಲು ಅಮೃತೋಪಮವಾಗಿರಬೇಕು. ಹಾಲುಣಿಸಿ ಸಲಹಿದರೂ ಕೂಡ ಈ ಕ್ರೂರಿಗಳು ನಮ್ಮನ್ನು ಇಷ್ಟು ಹಿಂಸೆ ಮಾಡುತ್ತಾರಲ್ಲ ಎನ್ನುವುದಾಗಿ ಗೋಮಾತೆಯರು ಚೆನ್ನಾಗಿ ದುಃಖಿಸುತ್ತಿದ್ದಾರೆ. ಅರ್ಥ ಮಾಡಿಕೊಂಡು ಬಿಟ್ಟಿವೆ ಗೋವುಗಳು. ಇನ್ನು ಪ್ರತಿಭಟನೆಯನ್ನು ಮಾಡಿದರೆ ಯಾವ ಉಪಯೋಗವೂ ಇಲ್ಲ. ಕವಡೆ ಕಾಸಿನ ಕಿಮ್ಮತ್ತಿಗೂ ಸಲ್ಲುತ್ತಿಲ್ಲ. ಅಸಹಾಯಕತೆಯಿಂದ ಅತ್ತ ಗೋವುಗಳು ನೋಡುತ್ತಿವೆ, ಇತ್ತ ತ್ರಿತನೂ ನೋಡುತ್ತಿದ್ದಾನೆ. ತ್ರಿತನನ್ನು ಬಂಧಿಸಿ ಗೋವುಗಳನ್ನು ಮತ್ತಷ್ಟು ಜೀರು ಕುಣಿಕೆಗಳ ಹಗ್ಗವನ್ನು ಹಾಕಿ ನಿಯಂತ್ರಣ ಮಾಡಿದ್ದಾರೆ. ಕೊನೆಗೂ ಅವರ ದುರಾಸೆಯಂತೆ ತ್ರಿತನನ್ನು ಗೋವುಗಳನ್ನು ಬಹುದೂರಕ್ಕೆ ಬೇರ್ಪಡಿಸಿಬಿಟ್ಟಿದ್ದಾರೆ. ಪಾಪ, ಗೋವುಗಳೆಲ್ಲ ದೇವರಿಲ್ಲದಂತೆ ಅತಿಯಾಗಿ ಶೋಕಿಸುತ್ತಿವೆ. ಉಪಾಯ ಕಾಣದ ಹಸುಗಳು ಹೊಸ ರಕ್ಷಕರ ಆ ಬಿಸಿ ಏಟುಗಳಿಗೆ ತಮ್ಮ ಮೈಯನ್ನು ಮತ್ತೆ ಮತ್ತೆ ಒಡ್ಡುತ್ತಿವೆ. ಎಂತಹ ದಯನೀಯ ಪರಿಸ್ಥಿತಿ! ತ್ರಿತನನ್ನು ದೂರ ಮಾಡಿದ್ದೇನೋ ಆಯಿತು, ಹಸುಗಳನ್ನು ಪೂರ್ಣವಾಗಿ ತಮ್ಮದಾಗಿಸಿಕೊಂಡು ಬಿಡಬೇಕು, ಹಾಗೆ ಯೋಚನೆಯನ್ನು ಮಾಡಿ ಇವರುಗಳಲ್ಲಿ ಒಬ್ಬ ತ್ರಿತನನ್ನು ಬಚ್ಚಿಡಲಿಕ್ಕಾಗಿ ಸ್ಥಳವನ್ನು ಹುಡುಕಿದ್ದಾರೆ. ಯೋಗ್ಯವಾದ ಸ್ಥಳ ಆತನಿಗೆ ದೊರೆಯಲೇ ಇಲ್ಲ. ಜನವಾಸ ಹತ್ತಿರದಲ್ಲೆಲ್ಲೂ ಕಾಣುತ್ತಲೇ ಇಲ್ಲ. ಅವರಿಗೆ ಹುಲ್ಲಿನಿಂದ ಮುಚ್ಚಿದ್ದಂತಹ ಒಂದು ಹಳೇ ಬಾವಿ ಕಾಣಿಸಿದೆ. ಪಾಪಿಗಳು ಉತ್ಸಾಹದಿಂದ ಆ ಬಾವಿಯಲ್ಲಿ ತ್ರಿತನನ್ನು ಹಾಕಿದ್ದಾರೆ. ಅನಂತರ ದನಗಳನ್ನು ಹೊಡೆದುಕೊಂಡು ಹೋಗಿದ್ದಾರೆ. ಗೋಧೂಳಿ ಬಾವಿಯ ಮೇಲೆ ಬಂದು ಹಾಗೆಯೇ ಲುಪ್ತವಾಗಿ ಬಿಟ್ಟಿದೆ. ಗೋವುಗಳನ್ನೆಲ್ಲ ಅಪಹಾರ ಮಾಡಿದ್ದಾರೆ ಎಂದುಕೊಂಡು ತ್ರಿತ ಅತೀವವಾಗಿ ಸಂಕಟ ಪಡುತ್ತಾ ಇದ್ದಾನೆ. ಬಾವಿಯಲ್ಲಿ ಹಾಕಿ ಮುಚ್ಚಿ ಅವನನ್ನಲ್ಲೇ ಬಿಟ್ಟು ದರೋಡೆಕೋರರೆಲ್ಲ ಅಲ್ಲಿಂದ ಹೊರಟು ಹೋಗಿದ್ದಾರೆ. ಬಾವಿಯಲ್ಲಿ ಸ್ವಲ್ಪ ನೀರಿನ ಪಸೆಯೂ ಕಾಣುತ್ತಿಲ್ಲ. ಯಾವ ಬಾವಿಯಲ್ಲಿ ಈತನನ್ನು ಮುಚ್ಚಿಟ್ಟಿದ್ದಾರೋ ಆ ಬಾವಿಯಲ್ಲಿ ನೀರ ಪಸೆಯೂ ಕೂಡ ಒಣಗಿ ಹೋಗಿದೆ. ಹುಲ್ಲಿನಿಂದ ಅದನ್ನು ಮುಚ್ಚಿಬಿಟ್ಟಿದ್ದಾರೆ. ಅದನ್ನು ಇಟ್ಟಿಗೆಯಿಂದ ಕಟ್ಟಿದ್ದಾರೆ. ಬಹಳ ದಿನಗಳವರೆಗೆ ಅದನ್ನು ಕಟ್ಟಿಟ್ಟಿದ್ದಾರೆ, ಮುಚ್ಚಿದ್ದಾರೆ. ಅದರ ದುರಸ್ತಿಯನ್ನು ಯಾರೂ ಮಾಡಿಲ್ಲ. ಅದರ ಇಟ್ಟಿಗೆಯ ಸಂದು ಸಂದಿನಿಂದ ಸಣ್ಣ ಸಣ್ಣ ಗಿಡಗಳು ಬೆಳೆದಿವೆ. ಹುಲ್ಲು ತೆನೆ ಗಿಡಗಳು ಬೆಳೆದಿದ್ದರಿಂದ ಸೂರ್ಯ ಕಿರಣಗಳು ಆ ಬಾವಿಯೊಳಗೆ ಪ್ರವೇಶವಾಗಲಿಕ್ಕೆ ಸಾಧ್ಯವೇ ಆಗುತ್ತಿಲ್ಲ. ಸೂರ್ಯ ಕಿರಣವೇ ಬಾರದ ಆ ಸ್ಥಳಕ್ಕೆ ಮತ್ತಾವ ಜನರೂ ಬರಲಿಕ್ಕೆ ಅಲ್ಲಿ ಸ್ವಲ್ಪವೂ ಸಾಧ್ಯವಾಗಲಿಲ್ಲ. ಇಂತಹ ಪ್ರಕ್ಷುಬ್ಧ ಪರಿಸ್ಥಿತಿಯಲ್ಲಿ ತ್ರಿತನ್ ಮಾಡಿದ್ದಾದರೂ ಏನು?
ಆತನ ಜೀವಿತ ಮತ್ತೆ ಭದ್ರವಾಯಿತೆ ಅಥವಾ ಬಾವಿಯಲ್ಲೇ ಕರಗಿ ಹೋಯಿತೆ ಎಲ್ಲವನ್ನ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿಯವರೆಗೂ ಮತ್ತೊಬ್ಬರನ್ನು ಹಿಂಸಿಸಬಾರದು ನಮ್ಮ ಹಿಂಸೆಗಿಂತ ಇತರರನ್ನು ಹಿಂಸೆ ಮಾಡಿದ ಪಾಪ ತೀವ್ರ ದೊಡ್ಡದು ಅನ್ನುವುದನ್ನು ಮನಗಾಣೋಣ ಗೋಮಾತೆಯ ರಕ್ಷಣಕ್ಕಾಗಿ ನಾವೆಲ್ಲ ಪಣ ತೊಡೋಣ ಈ ದಿನ ತಮ್ಮೆಲ್ಲರಿಗೆ ಅನಲ್ಪ ಐಶ್ವರ್ಯಗಳನ್ನು ತಂದುಕೊಡಲಿ ಶ್ರೇಯೋಸ್ತು ಸದಾ ವಿಜಯೋಸ್ತು ನಮಸ್ಕಾರ